ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನೆಲ್ಲಿಕಾಯಿ ಇಟ್ಕೊಂಡಿದ್ದೀವಿ. ಈ ನೆಲ್ಲಿಕಾಯಿನ ಬೆಟ್ಟದ ನೆಲ್ಲಿಕಾಯಿ ಅಂತಾರೆ. ರಾಜನೆಲ್ಲಿ ಅನ್ನೋದು ಒಂಥರ ಇದೆ, ಕಿರುನೆಲ್ಲಿ. ಆದರೆ ನೆಲ್ಲಿಕಾಯಿ ಅಂತ ಹೇಳ್ತೀವಷ್ಟೇ, ಎಲ್ಲ ಗುಣಧರ್ಮಗಳು ಬೇರೆ ಬೇರೆ ಇರುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಲ್ಲಿ ಇವತ್ತು ನಾನು ತೊಕ್ಕು ಮಾಡೋಣ ಸ್ನೇಹಿತರೆ. ಆರೋಗ್ಯಕ್ಕೆ ಒಳ್ಳೆಯದಾದಂಥ ನೆಲ್ಲಿಕಾಯಲ್ಲಿ ಸಿ ಜೀವಸತ್ವ ಹೇರಳವಾಗಿ ಇರುವಂಥ ಒಂದು ನೆಲ್ಲಿಕಾಯಲ್ಲಿ, ಬೆಟ್ಟದ ನೆಲ್ಲಿಕಾಯಲ್ಲಿ ಒಂದು ತೊಕ್ಕು ಮಾಡೋಣ. ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ಸ್ನೇಹಿತರೆ. ನಾನು ನಿಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ. ಈ ಎಣ್ಣೆ ಕಾಯೋದ್ರೊಳಗಡೆ ನಾನು ಅದಕ್ಕೆ ಈ ನೆಲ್ಲಿಕಾಯಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸ್ನೇಹಿತರೆ. ಈ ನೆಲ್ಲಿಕಾಯಿಗೆ ಸಂಸ್ಕೃತದಲ್ಲಿ ಧಾತ್ರಿ ಅಂತಾರೆ, ಅಮಲಕ್ಕಿ ಅಂತಾರೆ, ಅಮೃತ ಫಲ, ಆವ್ಲ, ಆಮ್ಲ, ನೆಲ್ಲಿಕಾಯಿ, ನೆಲ್ಲಿಕಾಯಿಲು, ಇಂಗ್ಲೀಷಲ್ಲಿ ಇಂಡಿಯನ್ ಗೂಸ್ ಬೆರಿ ಅಂತ ಎಲ್ಲ ಕರೀತಾರೆ. ಆಯುರ್ವೇದ ಪ್ರಸಿದ್ಧ ಆಯುರ್ವೇದ ಔಷಧಿ ತ್ರಿಫಲ ಅಂತ ಹೇಳ್ತೀವಲ್ಲ, ಆ ತ್ರಿಫಲಗಳಲ್ಲಿ ಈ ನೆಲ್ಲಿಕಾಯಿ ಕೂಡ ಸೇರುತ್ತೆ. ಇದು ಉಪ್ಪು ಮಾತ್ರ, ಷಡ್ರಸಗಳಲ್ಲಿ ಐದು ರಸಗಳು ಕೂಡ ಇದು ಇರುತ್ತೆ, ಉಪ್ಪು ಮಾತ್ರ ಇರಲ್ಲ ಅಂತ ಹೇಳ್ತಾರೆ. ನೆಲ್ಲಿಕಾಯಲ್ಲಿ ಸಿ ಜೀವಸತ್ವ ಹೇರಳವಾಗಿ ಇರುತ್ತೆ. ಒಂದು ಡಜನ್ ಕಿತ್ತಳೆ ಹಣ್ಣಲ್ಲಿ ಇರೋವಂಥ ಸಿ ಜೀವಸತ್ವ ಇದು ಒಂದು ನೆಲ್ಲಿಕಾಯಲ್ಲಿ ಇರುತ್ತಂತೆ. ನೋಡಿ ಎಷ್ಟೊಂದು ವಿಚಿತ್ರ ಅಲ್ವಾ. ಹಣ್ಣುಗಳಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು. ಆಮೇಲೆ ಇದು ಈ ಬೆಟ್ಟದ ನೆಲ್ಲಿಕಾಯಿಂದನೇ ತಯಾರಿಸಿದಂಥ ಲೇಹ ಸಿಗುತ್ತೆ. ಲೇಹ ಚ್ಯವನಪ್ರಾಶಾವ ಲೇಹ ಅಂತ ಸಿಗುತ್ತೆ. ಚ್ಯವನಪ್ರಾಶಗಳಲ್ಲಿ ಚ್ಯವನ ಪ್ರಾಸಾವ ಲೇಹ ಅಂತ ಸಿಗುತ್ತಂತೆ ನೆಲ್ಲಿಕಾಯಿದು. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸಾರಿ, ಸಾಸಿವೆ ಫಸ್ಟ್ ಹಾಕಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಈಗ ಆ ನೆಲ್ಲಿಕಾಯಿ ನಾನು ಬೇಯಿಸ್ಕೊಂಡು ತಿರುವಿದಂಥದ್ದು, ಬೀಜ ಎಲ್ಲ ತೆಗೆದು ತಿರುವಿದಂಥದ್ದು ಒಂದು ಪೇಸ್ಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕೀಗ ಸ್ನೇಹಿತರೆ. ಈ ನೆಲ್ಲಿಕಾಯಿ ಯಾವಾಗಲೂ ಸಿಗಲ್ಲ ಸ್ನೇಹಿತರೆ, ಹಾಗಾಗಿ ಈ ನೆಲ್ಲಿಕಾಯಿ ಪುಡಿ ತಂದಿಟ್ಕೊಂಡ್ರೆ ಚೂರ್ಣ, ಅದನ್ನು ಒಂದು ಚಮಚದಷ್ಟು ನೆಲ್ಲಿಕಾಯಿ ಪುಡಿನ ಒಂದು ಕಪ್ ಮಜ್ಜಿಗೆಯಲ್ಲಿ ಬೆರೆಸಿ ದಿನಾ ಕುಡಿತಾ ಬಂದರೆ ಪೇಸ್ಟ್ ಮಾಡಿಕೊಂಡು ಆಮೇಲೆ ಒಳ್ಳೆಯ ಅಂಗಾಲು, ಅಂಗೈ, ಕಣ್ಣು ಇವೆಲ್ಲ ಉರಿ ನಿವಾರಣೆಗೆ ತುಂಬ ಒಳ್ಳೆಯದಾದಂತೆ. ಪುಡಿನ ಮಜ್ಜಿಗೆಯಲ್ಲಿ ಹಾಕಿ ಕುಡಿಬೇಕು ಯಾವಾಗಲೂ. ಆಮೇಲೆ ಅಂಗಾಲು, ಹಿಂಬಡಿ, ಅಂಗೈಗಳಿಗೆ ಆ ಪೇಸ್ಟ್ ಅಂತ, ಈ ಪೇಸ್ಟ್ ಏನು ಮಾಡಿದ್ದೀವಿ ಆ ಪೇಸ್ಟನ್ನು ನಾವು ಅಂಗಾಲು ಅಂಗೈಗೆಲ್ಲ ಹಚ್ಕೊಂಡ್ರೆ ತುಂಬ ಉರಿ ಕಡಿಮೆ ಆಗುತ್ತಂತೆ. ಈಗ ನಾನು ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕೋರೆ ಹಾಕ್ತಾರೆ, ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನೋಡಿದ್ದೀರಾ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಇದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು, ಮತ್ತಿನ್ನೇನಿಲ್ಲ. ಇದು ಒಂದೂವರೆ ಚಮಚದಷ್ಟು ಮೆಣಸಿನ ಪುಡಿ ಹಾಕಿ ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಹಾಗೆ ಫ್ರೈ ಮಾಡೋಣ ಸ್ನೇಹಿತರೆ. ಈ ಒಂದು ನೆಲ್ಲಿಕಾಯಿ ಯಾವಾಗಲೂ ಸಿಗದಿರೋದ್ರಿಂದ ಅದರ ಚೂರ್ಣ ತಂದಿಟ್ಕೊಂಡ್ರೆ ತುಂಬ ಕೆಲಸಕ್ಕಾಗುತ್ತೆ. ಆ ನೆಲ್ಲಿಕಾಯಿ ರಸನ ಯಾವಾಗಲೂ ಸಿಕ್ಕದಿರೋದ್ರಿಂದ ಅದರ ಬದಲು ನೆಲ್ಲಿ ಚಟ್ಟಿನ ಚೂರ್ಣಕ್ಕೆ ಒಂದು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ನೆನೆ ಇಟ್ಟು ತಲೆ ಕೂದಲು ಬುಡಕ್ಕೆ ತಾಗುವಂತೆ ಒಂದು ಹತ್ತಿಯಲ್ಲಿ ಅದ್ದಿ ಲೇಪನ ಮಾಡಿಕೊಂಡ್ರೆ, ಲೇಪನ ಮಾಡಿ ಎರಡು ಮೂರು ಗಂಟೆ ನಂತರ ಬಿಟ್ಟು ತೊಳೆದ್ರೆ ಕೂದಲು ಮೃದುವಾಗಿರುತ್ತೆ, ಕೂದಲು ಕೂಡ ಹೊಳಪಾಗಿರುತ್ತಂತೆ ಸ್ನೇಹಿತರೆ. ನೆಲ್ಲಿಕಾಯಿ ರಸದಲ್ಲಿ ನೆಲ್ಲಿಕಾಯಿ ಚಟ್ಟಿನ ಕಷಾಯದಿಂದ ಅಂದರೆ, ಈ ನೋಡಿ ನಾನೀಗ ಹಾಕ್ತಾ ಇರೋದು ನೆಲ್ಲಿಕಾಯಿ ಬೇಯಿಸಿದ್ವಲ್ಲ, ಸ್ವಲ್ಪ ನೀರಿಟ್ಟು ಬೇಯಿಸಿರೋದ್ರಿಂದ ಆ ಬೇಯಿಸಿರೋ ನೀರು ತಕ್ಕೊಂಡು ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ಹಾಕಿ ರಸ ಹಿಂಡ್ಕೊಂಡಿದ್ದೀನಿ. ಆ ಬೇಯಿಸಿರೋಂಥ ನೀರು ಒಗಸೋದೇನು ಬೇಡ, ತೊಳೆದು ಬೇಯಿಸಿರ್ತೀವಲ್ಲ, ಹಾಗಾಗಿ ತೊಳೆದು ನೀರನ್ನು ಸ್ವಲ್ಪ ಹುಣಸೆಹಣ್ಣು ಹಾಕಿ ಕಿವುಚಿಬಿಟ್ರೆ ವೇಸ್ಟ್ ಆಗೋಲ್ಲ. ಆ ನೀರು ಹುಣಸೆಹಣ್ಣು ರಸ ಒಂದು ಸ್ವಲ್ಪ ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು ಆ ನೆಲ್ಲಿಕಾಯಿ ಅಷ್ಟೇ ಹುಣಸೆಹಣ್ಣು ಹಾಕಿರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಕಲಸ್ಕೊಂಡ್ರೆ, ಈಗ ಕಲಸಿ ಎಲ್ಲ ಚೆನ್ನಾಗಿ ಪೇಸ್ಟ್ ಚೆನ್ನಾಗಿ ಬೇಯಿಸಬೇಕು. ಇದು ಸುಮಾರು ಹೆಚ್ಚು ಕಡಿಮೆ ನಾವೀಗ ಒಂದು 15 ದಿವಸ ಅಂತ ಇಟ್ಕೊಳ್ಬೋದು. ಕ್ವಾಂಟಿಟಿ ನೀವು ಎಷ್ಟು ಕ್ವಾಂಟಿಟಿ ಮೇಲ್ ಮಾಡಿದ್ದೀರಿ ಅನ್ನೋ ಒಂದು ಇದ್ರ ಮೇಲೆ. ಅದು ಚೆನ್ನಾಗಿ ಬೇಯಿಸಿಟ್ಕೊಂಡ್ರೆ ಈ ಒಂದು ನೆಲ್ಲಿಕಾಯಿ ಪುಡಿಯಿಂದ ನೆಲ್ಲಿಕಾಯಿಂದ ತುಂಬ ಉಪಯೋಗ ಇದೆ ಸ್ನೇಹಿತರೆ. ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಕುದಿಬೇಕು. ಆ ಬಾಣಲಿ ಬಿಟ್ಬಿಡುತ್ತೆ ತಳ, ಬಿಟ್ಟು ಚೆನ್ನಾಗಿದಾಗುತ್ತೆ.
ಕೀಲು ನೋವಿಗೆ ಕೂಡ ಇದಾಗುತ್ತೆ ಸ್ನೇಹಿತರೆ. ಕೀಲು ನೋವು ಸಂಧಿವಾತ ಅಂತೀವಲ್ಲ, ಆ ನೆಲ್ಲಿಕಾಯಿ ಪುಡಿನ ಅಷ್ಟೇ ಬೆಲ್ಲ, ಒಂದು ನೆಲ್ಲಿಕಾಯಿ ಅಷ್ಟೇ ಬೆಲ್ಲ ಹಾಕಿ ಚೆನ್ನಾಗಿ ಮಿದ್ದು ಎರಡು ಉಂಡೆಗಳನ್ನು ಮಾಡಿಕೊಂಡು ದಿನಕ್ಕೆ ಎರಡು ಬಾರಿ ತಿಂದು ನೀರು ಕುಡಿತಾ ಇರಬೇಕು. ಎರಡು ತಿಂಗಳು ಸೇವಿಸಿದರೆ ಕೀಲು ನೋವು ಸಂಧಿವಾತ ಎಲ್ಲ ಹೋಗುತ್ತಂತೆ, ಇದು ಆಯುರ್ವೇದದಲ್ಲಿ ಹೇಳುತ್ತೆ. ನೆಲ್ಲಿಕಾಯಿ ಪುಡಿನ ಅಷ್ಟೇ ಬೆಲ್ಲ ಹಾಕಿ ಅದನ್ನು ಸೇರಿಸಿ ಮಿದ್ದಬೇಕು, ಅಂದರೆ ನೀರು ಬೆಲ್ಲ ಇಲ್ಲ ಕುಟ್ಟಿಯಾರು ಮಾಡ್ಕೋಬೇಕು, ಹೇಗಾರು ಮಾಡಿ ಬಿದ್ದು ದಿನಕ್ಕೆ ಎರಡು ಬಾರಿ ತಿಂದು ನೀರು ಕುಡಿಬೇಕು. ಎರಡು ತಿಂಗಳು ಸೇವಿಸಿದರೆ ಸಂಧಿವಾತ ಕೀಲು ನೋವು ಕೂಡ ಬ್ರಹ್ಮಾಂಡವಾಗಿ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಪ್ರಯತ್ನ ಪಟ್ಟು ನೋಡಿ ಸ್ನೇಹಿತರೆ, ನೋಡಿ ಈಗ ಆಗ್ತಾಯಿದೆ, ಇದು ಚೆನ್ನಾಗಿ ಬಿಡ್ತಾ ಇದೆ, ಟೇಸ್ಟ್ ಆಗಿದೆ. ಅನ್ನಕ್ಕೆ ಕಲಿಸ್ಕೊಳ್ಬೋದು, ಊಟಕ್ಕೆ ನೆಂಚ್ಕೊಳ್ಬೋದು ಸ್ನೇಹಿತರೆ. ತೊಕ್ಕು ಈಗ ರೆಡಿಯಾಗಿದೆ ಸ್ನೇಹಿತರೆ. ಈ ತೊಕ್ಕನ್ನು ತೆಗೆದು ನೀವು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಒಂದು 15 ದಿವಸ ಅಂತೂ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುವಂಥ ಈ ತೊಕ್ಕು ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್.